ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಮಲೆನಾಡಿನ ಸ್ಪೆಷಲ್ ಹಬೆ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಪ್ಪಳ ಮಾಡೋದಕ್ಕೆ ನಾನು ಮೊದಲಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ದೋಸೆ ಅಕ್ಕಿನ ತೊಗೊಂಡಿರೋದು. ಇದನ್ನು ನಾನು ಚೆನ್ನಾಗಿ 2 ಸಾರಿ ತೊಳೆದು ಬಿಟ್ಟು 7 ದಿನದವರೆಗೆ ನಾನು ಇದನ್ನ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ದಿನಾ ನೀರನ್ನು ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಅಕ್ಕಿ ತುಂಬ ವಾಸನೆ ಆಗ್ಬಿಡುತ್ತೆ. ನಾನು 7 ದಿನದವರೆಗೆ ಇದನ್ನ ನೆನೆ ಇಟ್ಕೊಂಡಿದ್ದೆ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಾನು ಇದರಲ್ಲಿ ಎರಡು ಇದೆ, ಇದರಲ್ಲಿ 2 ಲೋಟದಷ್ಟಿದೆ. ನಾನು ಇದನ್ನ 2 ಲೋಟದಷ್ಟು ಇದರಲ್ಲಿರೋದನ್ನ ಬಿಳಿ ಬಣ್ಣದ ಮಾಡ್ತೀನಿ. ಇದರಲ್ಲಿ ಇದಕ್ಕೆ ಸ್ವಲ್ಪ ಖಾರ ಅದನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈಗ ಮೊದಲಿಗೆ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಾನೀಗ ಒಂದು ದೊಡ್ಡ ಜಾರ್ನ ತಗೊಂಡಿದ್ದೀನಿ. ಈಗ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ, ಇದನ್ನ ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡಿ, ಇದು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬ ಸಣ್ಣಗಾಗಿದೆ, ರವೆ ರವೆ ಥರ ಇರಬಾರ್ದು. ಇದು ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈ ಹೊಯ್ಯ ಹಪ್ಪಳಕ್ಕೆ. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಈಗ ಸೆಕೆಂಡ್ ಬ್ಯಾಚ್ನಲ್ಲಿ ರುಬ್ಬಿರೋದು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದು ಬಿಳಿ ಬಣ್ಣದ ಮಾಡೋದಕ್ಕೆ ಅಂತ ಇದು ಪ್ಲೇನ್ ಮಾಡ್ಕೊಂಡಿದ್ದೀನಿ. ಇವಾಗ ಖಾರದ ಹಪ್ಪಳ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಇನ್ನೆರಡು ಮಿಕ್ಕಿದ 2 ಲೋಟ ಅಕ್ಕಿಯಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆ 1 ಲೋಟ ಅಕ್ಕಿಗೆ ಬೇಕಾದಷ್ಟು ಉಪ್ಪು, ಸಾರಿ, ಖಾರ ಮತ್ತು ಜೀರಿಗೆ ಪ್ರಮಾಣವನ್ನು ಹಾಕ್ಕೊಳ್ಳೋಣ. ಈ 1 ಲೋಟದಷ್ಟು ಅಂದಾಜು ಅಳತೆಯಲ್ಲಿ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಸಾಮಾನುಗಳನ್ನು ಇದಕ್ಕೆ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನ್ನಷ್ಟು ಧನಿಯಾ, 1 ಟೀಸ್ಪೂನ್ನಷ್ಟು ಜೀರಿಗೆ ಮತ್ತು 5 ರಿಂದ 6 ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದು ಯಾವುದನ್ನು ಹುರಿದಿಲ್ಲ ನಾನು, ಹಾಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕ್ಬಿಟ್ಟು. ಇವಾಗ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಪಾತ್ರೆಗೆ ತೆಗಿತಾ ಇದ್ದೀನಿ. ಇದು ಧನಿಯಾ ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಸಣ್ಣಾಗಿ ಅರಿಯಲ್ಲ. ಇದು ನೋಡಿಬಿಟ್ಟು ಚೆನ್ನಾಗಿ 2-3 ಸಾರಿ ನೋಡಿಬಿಟ್ಟು, ಕೈಯಿಂದ ನೋಡಿಬಿಟ್ಟು ಇದನ್ನ ರುಬ್ಕೊಳ್ಬೇಕಾಗತ್ತೆ. ಕೈಗೆ ಅದು ಬೆರಳಿಗೆ ರವೆ ರವೆ ಥರ ಅಂಟ್ಕೊಳ್ಬಾರ್ದು, ಆ ರೀತಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದನ್ನ ನಾವು ತಟ್ಟೆಯಲ್ಲಿ ಹಾಕಿ ಇದನ್ನ ಬೇಯಿಸುವಾಗ ನಾವು ಇದು ಹರಿದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಸಾಧ್ಯವಾದಷ್ಟು. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಇನ್ನು 1 ಲೋಟ ಉಳಿದಿರೋ ಅಕ್ಕಿಗೆ ಅದೇ ಅಷ್ಟೇ ಅಳತೆಯಲ್ಲಿ ಸಾಮಾನುಗಳನ್ನು ಹಾಕ್ಬಿಟ್ಟು ನಾನು ರುಬ್ಕೊಳ್ತೀನಿ. ಈಗ ಸೆಕೆಂಡ್ ಬ್ಯಾಚಸ್ ಕೂಡ ನಾನು ರುಬ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ನೋಡಿ, ಈ ಹದಕ್ಕಿರ್ಬೇಕಿದು. ಇಷ್ಟಾದರೆ ಸಾಕಾಗತ್ತೆ. ಇದಕ್ಕೆ ಎಕ್ಸ್ಟ್ರಾ ನೀರು, ಜಾರ್ ತೊಳೆದಿರೋ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ನೀರಾದರೆ ಚೆನ್ನಾಗಿ ಬರಲ್ಲ. ಸೊ ಇಷ್ಟೇ ಸಾಕು. ಇವಾಗ ನೋಡಿ, 2 ಕಲರ್ನಲ್ಲಿಯೂ ಹಿಟ್ಟು ರೆಡಿ ಆಗಿದೆ, ಒಂದು ಖಾರದ್ದು ಒಂದು ಸಪ್ಪೆದು. ಈಗ ಇದನ್ನ ಓವರ್ ನೈಟ್ ನಾವು ಹಿಟ್ಟನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಬೇಕು. ಮಾರನೇ ದಿನ ನಾವು ಇಡ್ಲಿ ಥರ ಇದನ್ನ ಒಂದು ತಟ್ಟೆಗೆ ತೆಳ್ಳಿಗೆ ಹರಡಿಬಿಟ್ಟು ಇದನ್ನ ಇಡ್ಲಿ ಥರ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟು ನಾನು ರಾತ್ರಿ ಇಡೀ ನೆನೆಸಿಟ್ಟಿಟ್ಕೊಂಡಿದ್ದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಇದು ಟೇಸ್ಟ್ನಲ್ಲಿ ಹುಳಿ ಬಂದಿರುತ್ತೆ, ಬಟ್ ಇದು ಉಬ್ಬಿರಲ್ಲ ಹಿಟ್ಟು, ಯಾಕಂದರೆ ನಾವು ಇದರಲ್ಲಿ ಉದ್ದಿನಬೇಳೆ ಹಾಕಿರಲ್ವಲ್ಲ, ಉಬ್ಬಿರಲ್ಲ ಇದು ಹಿಟ್ಟು. ಇದು ರುಚಿಯಲ್ಲಿ ಇದು ಸ್ವಲ್ಪ ಹುಳಿ ಅಂಶ ಇದೆ. ಇದು ಹುಳಿ ಅಂಶ ಇದ್ರೇ ಚೆನ್ನಾಗಿ ಬರುತ್ತೆ ಹಪ್ಪಳಗಳು. ಈಗ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಇಡ್ಲಿ ತಟ್ಟೆನ ತೊಗೊಂಡಿದ್ದೀನಿ. ಇಡ್ಲಿ ತಟ್ಟೆ ಸ್ಟ್ಯಾಂಡನ್ನ ಇದರಲ್ಲಿ ನಾನು ಈಗ ಇಡ್ಲಿ ಥರನೇ ಇದನ್ನ ಬೇಯಿಸ್ಕೊಳ್ಳೋದು. ನಾನು ಒಂದೊಂದೇ ಬೇಯಿಸ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ. ಸೊ ಈ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಪ್ಲೇಟ್ಗೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದರೆ ಇದು ಅಂಟ್ಕೊಳ್ಳಲ್ಲ ಹಿಟ್ಟು ಅಂತ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಎಣ್ಣೆನ. ಹಾಕಿಬಿಟ್ಟು
ಚೆನ್ನಾಗಿ ಪ್ಲೇಟ್ಗೆ ಹಚ್ಕೊಂಡ್ಬಿಡೋಣ. ಈ ನಂತರ ನಾನಿಲ್ಲಿ ಒಂದು ಸಣ್ಣ ಸೌಟ್ ತೊಗೊಂಡಿದ್ದೀನಿ, ಆ ಸೌಟ್ನಿಂದ ಒಂದು ಹಾಕ್ತಾ ಇದ್ದೀನಿ, ಒಂದು ಸೌಟ್ನಷ್ಟು ಹಾಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಓಕೆ. ಆ ನಂತರ ಇದನ್ನ ಹಿಂಗೆ ಸ್ಪ್ರೆಡ್ ಮಾಡಬೇಕು, ಈ ಪ್ಲೇಟ್ನಿಂದಲೇ ಇದನ್ನ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ, ಈ ಥರ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟು ಒಂದು ಮೀಡಿಯಂ ಹದದಲ್ಲಿ ಇರಲಿ, ನಾನು ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಯಾವ ಹದದಲ್ಲಿ ಇರಬೇಕು ಅಂತ. ಈ ಥರ ನಾವು ಇದನ್ನ ಪ್ಲೇಟ್ನಿಂದನೇ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಒಂದು ಪಾತ್ರೆ, ಅಗಲವಾದಂಥ ಪಾತ್ರೆಗೆ ನೀರು ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಈ ಥರ ನಾಲ್ಕು ಪ್ಲೇಟ್ಗೂ ಈ ಹಿಟ್ಟನ್ನು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಆ ನಂತರ ಬೇಯಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಆ ಹಿಟ್ಟನ್ನು ಹರಡ್ಕೊಂಡಾಗ ಇಷ್ಟು ತೆಳ್ಳಗೆ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ, ಇಷ್ಟು ತೆಳ್ಳಗೆ ಬಂದಿರುತ್ತೆ ನೋಡಿ. ಒಂದು ಸಣ್ಣ ಸೌಟ್ನಿಂದ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನಾಲ್ಕು ಪ್ಲೇಟು ತಟ್ಟೆಗೂ ನಾನು ಇದೇ ರೀತಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈಗ ಪ್ಲೇಟ್ಗಳನ್ನು ನಾನು ಸ್ಟ್ಯಾಂಡ್ಗೆ ಇಟ್ಕೊಂಡು ಸ್ಟ್ಯಾಂಡ್ನಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀರು ಕೂಡ ಕುದೀತಾ ಇದೆ. ಈಗ ಇದನ್ನ ಅಲ್ಲಿ ಪಾತ್ರೆಗೆ ಇಡೋಣ. ಇವಾಗ ನೋಡಿ ನೀರು ಕುದೀತಾ ಇದೆ, ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ಇದನ್ನ, ಅದರಲ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ಇಡ್ಲಿ ತಟ್ಟೆ ಸ್ಟ್ಯಾಂಡ್ನ ನೋಡಿ. ಈ ರೀತಿ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ಇಟ್ಕೊಂಡ್ಬಿಟ್ಟು ಇದಕ್ಕೆ ಇನ್ನೊಂದು ಪಾತ್ರೆಯನ್ನು ಮುಚ್ಚಿದ್ದೀನಿ ನಾನು. ಒಂದು ಅಗಲವಾದಂಥ ಪಾತ್ರೆನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಇನ್ನೊಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ನ ಇಟ್ಟು ಆ ನಂತರ ಇದಕ್ಕೆ ಇನ್ನೊಂದು ಪಾತ್ರೆಯನ್ನು ಮುಚ್ಚಿದ್ದೀನಿ. ಅಂದರೆ ಹಬೆ ಎಲ್ಲ ಹೊರಗಡೆ ಹೋಗದೆ ಇರೋ ಹಂಗೆ ಕವರ್ ಮಾಡಿ ನಾನು ಮುಚ್ಚಿದ್ದೀನಿ ನೋಡಿ. ಇವಾಗ ಈ ಥರ ಕಾಣಿಸ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ನಾವು ಇದನ್ನ ಹಬೆಯಲ್ಲಿ ಒಂದು 10 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ 10 ನಿಮಿಷದ ನಂತರ ನಾನು ಇದನ್ನ ತೆಗಿತಾ ಇದ್ದೀನಿ. ಇವಾಗ ಇದು ಬಂದಿದೆ, ಇವಾಗ ಇಲ್ಲೊಂದು ನಾನು ಒಂದು ಪಾತ್ರೆಗೆ ನೀರು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಹಿಂಗೆ ಹಾಕೊಂಡ್ಬಿಟ್ಟು ಇದನ್ನ ಒಂದು ಚಾಕುವಿನ ಸಹಾಯದಿಂದಾಗಲಿ ಅಥವಾ ಒಂದು ಸ್ಪೂನ್ನಿಂದಾಗಲಿ ಒಂದು ಸ್ವಲ್ಪ ತುದಿಯನ್ನು ಹೀಗೆ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರು ನಾವು ಹಿಂಗೆ ಹೋಗಿಸ್ಬಿಟ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ. ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ, ನೋಡಿ ಈ ಥರ ಬರ್ತಾ ಇದೆ. ಆ ನಂತರ ನಾನು ಇಲ್ಲೊಂದು ಕಡ್ಡಿ ಬುಟ್ಟಿ ತೊಗೊಂಡಿದ್ದೀನಿ, ಅದರಲ್ಲಿ ನೀರಿನ ಪಸ ಇರುತ್ತೆ ಅಲ್ವಾ, ಕಡ್ಡಿ ಬುಟ್ಟಿಗೆ ನಾನು ಇದನ್ನು ಇಲ್ಲಿ ಹಿಂಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರೆಲ್ಲ ಇಳಿದು ಹೋಗ್ಬಿಡತ್ತೆ. ಇದೇ ಥರ ನಾವೆಲ್ಲನೂ ಮಾಡ್ಕೊಳ್ಬೇಕಾಗತ್ತೆ, ಇದೇ ಥರ ನಾವೆಲ್ಲನೂ ಮಾಡ್ಕೊಳ್ಬೇಕಾಗತ್ತೆ. ಬೇಗ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಒಂದು ಪಾತ್ರೆಗೆ ನೀವು ನೀರು ಹಾಕ್ಕೊಳ್ಳಿ, ನೀರು ಹಾಕ್ಬಿಟ್ಟು ಒಂದು ತಟ್ಟೆಗೆ ಇದು ಬೇಯಿಸಿರೋ ಒಂದು ಹಿಟ್ಟಿನ ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಇದೇ ಥರ ಮಾಡ್ಕೋಬೇಕು. ಎಷ್ಟು ಸಲೀಸಾಗಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಮತ್ತು ಎಷ್ಟು ತೆಳ್ಳಗಾಗಿದೆ ನೋಡಿ, ಇದು ಎಷ್ಟು ತೆಳ್ಳಗಾಗಿದೆ, ನನ್ನ ಕೈ ಕೂಡ ಕಾಣ್ತಾ ಇದೆ ನೋಡಿ, ಅಷ್ಟೊಂದು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಿಟ್ಟಿನಿಂದ ನಾವು ಮಾಡ್ಕೊಳ್ಬೇಕಾಗತ್ತೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಆ ನಂತರ ನಾವು ಇದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಖಾರದ ಹಪ್ಪಳನ ನಾನು ಇದೇ ಥರನ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಮೊದಲೇ ಬಿಳಿ ಹಪ್ಪಳ ಮಾಡಿ ತೋರಿಸಿದ್ನಲ್ಲ, ಅದೇ ಥರನೇ ಇದನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತೆಗಿತಾ ಇದ್ದೀನಿ. ಇದು ಸರಿಯಾಗಿ ಬೇಯಲಿಲ್ಲ ಅಂದರೆ ಇದು ತಟ್ಟೆಗೆ ಹತ್ಕೊಂಡ್ಬಿಟ್ಟಿರುತ್ತೆ, ಹೀಗೆ ನೀಟಾಗಿ ಬರಲ್ಲ. ಇದು ಇದು ನೀಟಾಗಿ ಬಂದಿಲ್ಲ ಅಂತಂದರೆ ಇದು ಚೆನ್ನಾಗಿ ಬೆಂದಿಲ್ಲ ಅಂತ ಅರ್ಥ. ಈ ಥರ ಹರಿಬಾರ್ದು, ಇದು ಈ ಥರ ನೀಟಾಗಿ ಬರಬೇಕು. ಈಗ ಒಂದು ಕಡ್ಡಿ ಬುಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಹರಿಯಲ್ಲ, ನೀಟಾಗಿ ಬಂದ್ಬಿಡತ್ತೆ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ಹಪ್ಪಳಗಳನ್ನೆಲ್ಲ ನಾನು ಬಿಸಿಲಲ್ಲಿ 3 ದಿನದವರೆಗೂ ಒಣಗಿಸಿಟ್ಕೊಂಡಿದ್ದೆ. ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ. ಈ ಥರ
ಪ್ಲೇನ್ ಹಪ್ಪಳ ಮತ್ತೆ ಖಾರದ ಹಪ್ಪಳಗಳನ್ನ ಈ ತರ ನಾನು 3 ದಿನದವರೆಗೂ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ ಆಗಿದೆ. ಖಾರದ ಹಪ್ಪಳನೂ ಇದೆ ಮತ್ತೆ ಬಿಳಿ ಹಪ್ಪಳನು ಪ್ಲೇನ್ ಹಪ್ಪಳನು ಕೂಡ ನಾನು ಬಿಸಿಲಲ್ಲಿ ಒಣಗಿಸಿ 3 ದಿನದವರೆಗೂ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇದು ವರ್ಷಾನುಗಟ್ಟಲೆ ನಾವು ಈ ಹಪ್ಪಳಗಳನ್ನ ಇಡ್ಬೇಕಾಗತ್ತೆ. ಸೊ ಇದರಲ್ಲಿ ಹುಳು ಆಗ್ಬಾರ್ದು ಅಂತ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾವು ಒಂದು ಡಬ್ಬದಲ್ಲಿ ತುಂಬಿಟ್ಕೊಳ್ಬೇಕು. ಯಾಕೆಂದ್ರೆ ಅವಾಗವಾಗ ಮಧ್ಯೆ ಮಧ್ಯೆ ಇದನ್ನ ನೋಡ್ತಾ ಇರಬೇಕು. ಒಂದು ವರ್ಷದಲ್ಲಿ 1-2-3 ಸಾರಿ ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ. ಹಾಗ ಮಾಡೋದ್ರಿಂದ ಹುಳಗಳು ಇದರಲ್ಲಿ ಆಗಲ್ಲ. ವರ್ಷ ಯಾಕೆ ಜಾಸ್ತಿ ಕೂಡ ನಾವು ಇನ್ನೂ ಜಾಸ್ತಿ ವರ್ಷ 1-4 ವರ್ಷದವರೆಗೆ ಇಟ್ಟರು ಹಾಳಾಗಲ್ಲ. ಅವಾಗವಾಗ ನಾವು ಇವನ್ನ ನೋಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ. ಈಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಕರೆದು ಹೇಗಾಗಿದೆ ಅಂತ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ಕರ್ಕೊಳ್ಳೋಣ ಇವನ್ ಎಣ್ಣೆಯಲ್ಲಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಲಿ. ಅವಾಗ ನಾವು ಇವು ನಾನು ದೊಡ್ಡ ಸೈಜ್ ಆಗಿರೋದ್ರಿಂದ ನಾವು ಒಂದು 1/4 ಭಾಗ ಮಾಡಿಬಿಟ್ಟು ಕರ್ಕೋಬೋದು. ಅಥವಾ ಬಾಣಲೆ ದೊಡ್ಡದಾಗಿದ್ದರೆ ಓಕೆ, ಇನ್ನೂ ಚೆನ್ನಾಗಿ ಅರಳುತ್ತೆ ಇದು. ನೋಡಿ ನಾನು ಒಂದು ಪೂರ್ತಿ ಹಾಕ್ತಾ ಇದ್ದೀನಿ, ಹೇಗೆ ಅರಳ್ತಾ ಇದೆ ನೋಡಿ ಎಣ್ಣೆಯಲ್ಲಿ. ಸ್ವಲ್ಪ ನಾವು ಒಂದು ಹಪ್ಪಳದಲ್ಲಿ 3-4 ತುಂಡುಗಳನ್ನಾಗಿ ಮಾಡಿ ಕರಿಯೋದ್ರಿಂದ ಇನ್ನೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇದು. ನೋಡಿ ಹೇಗಾಗಿದೆ ಅಂತ, ತುಂಬ ಚೆನ್ನಾಗಿ ಹಗುರವಾಗಿ ಆಗುತ್ತೆ ಇದು ಹಬೆ ಹಪ್ಪಳ. ಈಗ ಒಂದು ಹಪ್ಪಳದಲ್ಲಿ ನಾನು ಇಷ್ಟಿಷ್ಟೇ ಸೈಜ್ನ ತುಂಡುಗಳನ್ನಾಗಿ ಮಾಡಿ ಕರಿತೀನಿ. ನೋಡಿ ಇದು ಕೂಡ ಚೆನ್ನಾಗಿ ಅರಳುತ್ತೆ. ತುಂಡು ಕೂಡ ಮಾಡಿಕ್ಕಿದ್ರೆ ಇನ್ನೂ ದೊಡ್ಡದಾಗಿ ಅರಳುತ್ತೆ ಇದು ಎಣ್ಣೆಯಲ್ಲಿ ಬಿಟ್ಟಾಗ. ನೋಡಿ ಇದು ಸಣ್ಣ ಸೈಜ್ ತಗೊಂಡಿದ್ದೆ, ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ಒಂದು ಪೂರ್ತಿ ಹಪ್ಪಳವನ್ನು ಹಾಕಿದೆ, ಒಂದು 1/4-5 ಪೀಸಸ್ನ ಮಾಡಿ ಹಾಕಿ ತುಂಬ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಅರಳ್ಕೊಳ್ಳುತ್ತೆ. ನೋಡಿ ಈ ಥರ ಆಗಿದೆ. ನೋಡಿ ಸಣ್ಣ ತುಂಡು ಹಾಕಿದ್ರು ಕೂಡ ಎಷ್ಟು ದೊಡ್ಡ ಸೈಜ್ನಲ್ಲಿ ಆಗಿವೆ. ಈಗ ಈ ಖಾರದ ಹಪ್ಪಳನ ಹಾಕ್ತಾ ಇದ್ದೀನಿ. ನೋಡಿ ಬಾಣಲೆ ದೊಡ್ಡದಾಗಿದ್ರೆ ಹಂಗೆ ಹಾಗೆ ಹಾಕ್ಕೊಳ್ಳಿ, ಸಣ್ಣದಾಗಿದ್ರೆ 1/2 ತುಂಡು ಮಾಡೋದೆ ವಾಸಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ನೋಡಿದ್ರಲ್ಲ ಎಲ್ಲ ಕರೆದಿಟ್ಕೊಂಡು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಹಬ್ಬದ ಸಂದರ್ಭಗಳಲ್ಲಿ ನಮಗೆ ಹಪ್ಪಳ ಸಂಡಿಗೆಗಳು ಇವು ಬೇಕೇ ಬೇಕು. ಈ ಒಂದು ಹಬೆ ಹಪ್ಪಳ ಅಥವಾ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಹೆಸರಿನಿಂದ ಕರೀತಾರೆ, ಹಬೆ ಹಪ್ಪಳ ಅಂತ ಹೇಳ್ತಾರೆ, ನೊರೆ ಹಪ್ಪಳ ಅಂತ ಹೇಳ್ತಾರೆ, ಒಯ್ಯೋ ಹಪ್ಪಳ ಅಂತ ಹೇಳ್ತಾರೆ, ಇನ್ನೂ ವಿಧ ವಿಧ ಹೆಸರಿನಲ್ಲಿ ಈ ಹಪ್ಪಳವನ್ನು ಕರೀತಾರೆ. ಸೊ ಇವತ್ತಿನ ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟು ಹಗುರವಾಗಿ ಆಗಿದೆ ಅಂತ. ನೋಡಿ ಕಾಣಿಸ್ತದಲ್ಲ, ತುಂಬ ಹಗುರಾಗುತ್ತೆ ತಿನ್ನೋದಕ್ಕೆ, ಬಾಯಲ್ಲಿ ಇಟ್ಟರೆ ಕರಗು ಹೋಗ್ಬಿಡುತ್ತೆ. ಈ ಸಂಡಿಗೆಗಳು ಅಷ್ಟೊಂದು ಚೆನ್ನಾಗಾಗಿವೆ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.